ಇನ್ನು ನಾಳಿನ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ರೈಲುಗಳು ಓಡಾಡುತ್ತವಾ ಇಲ್ವಾ, ಏನಾದರೂ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಮಾಡಿದಾರಾ, ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೀಗ್ ನಂದಿನಿ ನಾಯಂಡಹಳ್ಳಿ ರೈಲ್ವೆ ಸ್ಟೇಷನ್ನಿಂದ ನನ್ನ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ನಂದಿನಿ, ಮೆಟ್ರೋ ರೈಲು ಸಂಚಾರಕ್ಕೆ ಸಂಬಂಧಪಟ್ಟಂತೆ ನಾಳಿನ ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಏನಿದೆ ಮಾಹಿತಿ? ಅರವಿಂದ್, ನಮ್ಮ ಮೆಟ್ರೋ ಈಗಾಗಲೇ ಸ್ಪಷ್ಟಪಡಿಸಿದೆ, ಎಂದಿನಂತೆ ಸಾರ್ವಜನಿಕ ವಲಯದಲ್ಲಿ ಸೇವೆ ಸಲ್ಲಿಸ್ತಿರೋ ಹಿನ್ನೆಲೆಯಲ್ಲಿ ಎಂದಿನಂತೆ ಮೆಟ್ರೋ ರೈಲುಗಳು ಸಂಚಾರ ಆಗುತ್ತೆ ಅಂತ ನೀವು ನೋಡ್ತಿರ್ಬೋದು. ಈಗಾಗಲೇ ಮೆಟ್ರೋ ಸಿಬ್ಬಂದಿಗಳಿಗೆ ಸೂಚನೆಯನ್ನು ನೀಡಲಾಗಿದೆ. BMRCL ವತಿಯಿಂದ, ಬೆಂಗಳೂರು ಮೆಟ್ರೋ ರೈಲು ನಿಗಮದ ವತಿಯಿಂದ ಸ್ಪಷ್ಟಪಡಿಸಲಾಗಿದೆ. ಎಸ್ಮಾ ಅಡಿಯಲ್ಲಿ ಒಂದೊಮ್ಮೆ ನಾಳೆ ತುರ್ತು ಕಾರಣಗಳನ್ನು ನೀಡದೆ ಹಾಜರಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರೆ ಖಂಡಿತವಾಗಿಯೂ ಸಹ ಸಂಬಳವನ್ನು ಕಡಿತ ಮಾಡಲಾಗುತ್ತೆ ಹಾಗೂ ಶಿಸ್ತು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ. ಹಾಗಾಗಿ ಬಹುತೇಕ ನಾಳೆ ಮೆಟ್ರೋ ಎಂದಿನಂತೆ ಸಂಚಾರ ಇರುತ್ತೆ. ಆದರೆ ಒಂದು ಪರಿಸ್ಥಿತಿಯನ್ನು ಹೊರತುಪಡಿಸಿ, ಅಂದರೆ ಒಂದೊಮ್ಮೆ ಪ್ರತಿಭಟನಾಕಾರರು ಕಲ್ಲು ತೂರಾಟ ಮಾಡಿದ್ರೆ, ಇಲ್ಲ ಪ್ರತಿಭಟನೆ ಉಗ್ರ ಸ್ವರೂಪವನ್ನು ಪಡೆಯೋದಾದರೆ, ಮೆಟ್ರೋ ಡ್ಯಾಮೇಜ್ ಆದರೆ ಸಾಕಷ್ಟು ಕಾಸ್ಟ್ನಲ್ಲಿ ಇರೋ ಹಿನ್ನೆಲೆಯಲ್ಲಿ ಮೆಟ್ರೋ ಸಂಚಾರ ಸಹ ವ್ಯತ್ಯಯ ಆಗುವಂತಹ ಸಾಧ್ಯತೆ ಇದೆ. ಅದನ್ನು ಹೊರತುಪಡಿಸಿದರೆ ಮೆಟ್ರೋ ಎಂದಿನಂತೆ ಸಂಚಾರ ಮಾಡಲಿದ್ದು ಈಗಾಗಲೇ ಸ್ಪಷ್ಟ ಕಾರಣಕ್ಕೂ ಆಟೋ ಸಂಚಾರ ಮಾಡಲ್ಲ ಅಂತ ಹೇಳಿ ಕೆಲವು ಆಟೋ ಸಂಘಟನೆಗಳು ಈಗಾಗಲೇ ಮಾಡ್ತೀವಿ ಅಂತಲೂ ಮಾಹಿತಿ ನೀಡಿದ್ದಾರೆ. ಇಲ್ಲೇ ಕೆಲವು ಆಟೋ ಚಾಲಕರು ಸಹ ಇದ್ದಾರೆ, ನಾವು ಅವ್ರನ್ನ ಮಾತಾಡಿಸುವಂತಹ ಪ್ರಯತ್ನ ಬೇಕಾದರೂ ಮಾಡಬಹುದು. ಅವ್ರನ್ನ ಕೇಳಿದ್ರೆ ಅವರೇ ಸ್ಪಷ್ಟಪಡಿಸ್ತಾರೆ, ಸರ್ ನಾಳೆ ಬಂದರೆ ಗಾಡಿ ಓಡಿಸ್ತೀರಾ. ಇವ್ರು ಯಾರಿಗೂ ಅದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅರವಿಂದ್. ಸದ್ಯಕ್ಕೆ ಇವರು ಆಟೋ ಓಡಿಸ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ, ಹಾಗಾಗಿ ಬಂದ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡಿಲ್ಲ. ಬದಲಾಗಿ ಮೆಟ್ರೋ ಎಂದಿನಂತೆ ಸಂಚಾರ ಮಾಡುತ್ತೆ. ಆಟೋ ಸಹ ಕೆಲ ಆಟೋ ಸಂಘಟನೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಆಟೋಗಳು ಸಹ ಸಂಚಾರ ಮಾಡುತ್ತೆ. ಆದರೆ ಓಲಾ ಊಬರ್ ಮಾತ್ರ ಖಂಡಿತವಾಗಿಯೂ ರಸ್ತೆಗಿಳಿಯಲ್ಲ ಅನ್ನುವಂತಹ ಸ್ಪಷ್ಟ ಮಾಹಿತಿಯನ್ನು ನೀಡಿದೆ ಅರವಿಂದ್. ಓಕೆ ನಂದಿನಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿಂದ ನಾವು ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಹೋಗೋಣ. ಮಂಗಳೂರಿನಿಂದ ನನ್ನ ಕೊಲೀಗ್ ಸುಖಪಾಲ್ ಪೊಳಲಿ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಸುಖಪಾಲ್, ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಬಂದ್ ನಡೆಯೋ ಸಾಧ್ಯತೆ, ಕೆಲವು ಜಿಲ್ಲಾ ಕೇಂದ್ರಗಳಲ್ಲಿ ಅದರ ತೀವ್ರತೆ ಕಡಿಮೆ ಇದೆ. ಸೊ ಮಂಗಳೂರಿನ ಮಾಹಿತಿ ಏನು ಕೊಡ್ತೀರಾ? ಅರವಿಂದ್, ಮಂಗಳೂರಿನಲ್ಲಿ ನಾಳೆ ಭಾರತ್ ಬಂದ್ಗೆ ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆ ಈವರೆಗೂ ಸಿಕ್ಕಿಲ್ಲ. ಯಾವುದೇ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳಾದಂಥ CIT ಆಗಿರ್ಬೋದು, ಇತರ ಯಾವುದೇ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಸೂಚಿಸಿಲ್ಲ. ಕೇವಲ ನಾಳೆ ಮಂಗಳೂರಿನ ನಗರದಲ್ಲಿ ಪ್ರತಿಭಟನಾ ಸಭೆಗಳನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ಮಾತ್ರ ಹೇಳ್ಕೊಂಡಿರುವಂಥದ್ದು. ಹಾಗಾಗಿ ನಾವು ಇಲ್ಲಿನ ಕಾರ್ಸ್ಟ್ರೀಟ್ನಲ್ಲಿರುವಂಥ ಮಾರ್ಕೆಟ್ನಲ್ಲಿದ್ದೇವೆ. ಇಲ್ಲಿನ ಜನರು ಏನು ಹೇಳ್ತಾ ಇದ್ದಾರೆ ಅನ್ನೋದರ ಬಗ್ಗೆಯೂ ನಾವು ಮಾತಾಡಿಸ್ಬೇಕು ಅವ್ರನ್ನ. ನಾಳೆ ಬಂದ್ಗೆ ಯಾವ ರೀತಿಯಾದಂಥ ಬೆಂಬಲ ಇದೆ ಅನ್ನುವಂಥದ್ದನ್ನು ಇಲ್ಲಿನ ನಾವು ಜನರ ಹತ್ರ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇವೆ. ಸರ್, ನಾಳೆ ಭಾರತ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ, ನಿಮಗೇನಾದರೂ ಮಾಹಿತಿ ಇದೆಯಾ? ನಾಳೆ ಬಂದ್ ಏನಾದರೂ ಮಾಡ್ತೀರಾ? ನಮಗೇನು ಮಾಹಿತಿ ಇಲ್ಲ ಇಲ್ಲಿ, ಆದರೂ ನಾವು ಬಂದ್ ಮಾಡುವುದಿಲ್ಲ. ಯಾಕಂದರೆ ಇದು ಗೌರ್ಮೆಂಟ್, ಅದರದ್ದು ಗೌರ್ಮೆಂಟ್ ವಿಷಯ ನೋಡ್ತಾ ಇದೆ. ನಮಗೇನು ಬಂದ್ ಮಾಡಿ ಇದು ಮಾಡಲಿಕ್ಕೆ ಇಲ್ಲ, ಆದ ಕಾರಣ ನಾವು ಬಂದ್ ಮಾಡೋದಿಲ್ಲ. ಸರ್, ನಾಳೆ ಬಂದ್ಗೆ ಏನಾದರೂ ಪ್ರತಿಕ್ರಿಯೆ ವ್ಯಕ್ತ ಆಗಿದೆಯಾ, ಏನಾದರೂ ಮಾಹಿತಿ ಇದೆಯಾ ನಿಮಗೆ, ನಾಳೆ ಬಂದ್ ಮಾಡ್ತೀರಾ? ಇಲ್ಲ, ನಮಗೆ ಇಲ್ಲಿ ಯಾವುದೇ ಮಾಹಿತಿ ಬರಲಿಲ್ಲ ಇಷ್ಟ ತನಕ ಬಂದ್ ಮಾಡಬೇಕೇಳಿ ನಾಳೆ. ಅದಲ್ಲದೆ ಬಂದ್ ಮಾಹಿತಿ ಬಂದರೂ ನಾವು ಮಾಡ್ತಾಯಿಲ್ಲ, ಯಾಕಂದರೆ ಇದು ಸಾರ್ವಜನಿಕ ಜೀವನಕ್ಕೆ ನಷ್ಟ ಅಲ್ಲದೆ ನಮಗೇನಿದ್ರೆ ಲಾಭ ಏನೇಳಿ ಏನು ಸಿಗುತ್ತಿಲ್ಲ, ಅದಕ್ಕೆ ನಮ್ಮ ಬೆಂಬಲ ಇಲ್ಲ ಬಂದಿಗೆ. ಅಲ್ಲ, ಕೇಂದ್ರದ ಕೆಲವೊಂದು ನೀತಿಗಳ ವಿರುದ್ಧವಾಗಿ ಕಾರ್ಮಿಕ ಸಂಘಟನೆಗಳು ಬಂದಿಗೆ ಬೆಂಬಲ ಕೊಡಬೇಕು ಅಂತ ವಿನಂತಿ ಮಾಡಿಕೊಂಡಿರು. ನೀವು ಕಾರ್ಮಿಕರಾಗಿರೋದ್ರಿಂದ ಅಲ್ಲ, ನಾವು ಕೇಂದ್ರದ ಯಾವುದೇ ಒಂದು ತೀರ್ಮಾನಕ್ಕೆ ಕೂಡ ನಾವೀಗ ಯಾವುದೇ ನಮಗೆ ಅದರಲ್ಲಿ ಹಾಳೆ ನಮ್ಗೆ ಬರಲಿಲ್ಲ ಇಷ್ಟ ತನಕ. ಆದ ಕಾರಣ ನಾವು ಇದಕ್ಕೆ ಬೆಂಬಲ ಇಲ್ಲ ಸರ್ ನಮ್ಮದು. ಸರ್, ನೀವೇನು ಹೇಳ್ತೀರಾ ಸರ್ ನಾಳೆ ಭಾರತ್ ಬಂದಿಗೆ? ನಮ್ದು ಯಾವುದು ಬೆಂಬಲ ಇಲ್ಲ ಬಂದಿಗೆ, ನಾವು ಓಪನ್ ಮಾಡ್ತೇವೆ. ಯಾಕಂದರೆ ನಮ್ದು ಡೈಲಿ ಬಿಸ್ನೆಸ್, ಬಂದ್ ಮಾಡಿದರೆ ನಮಗೆ ತೊಂದರೆ ಆಗುತ್ತೆ ಅಷ್ಟೆ. ಓಕೆ, ಇಲ್ಲಿ ಕೆಲವರು ಇದ್ದಾರೆ ಕಾರ್ಮಿಕರು, ಕೆಲಸ ಮಾಡೋರು. ಸರ್, ನಾಳೆ ಭಾರತ್ ಬಂದಿಗೆ ಬೆಂಬಲ ಇದೆಯಾ ಅಥವಾ ಭಾರತ್ ಬಂದ್ನಲ್ಲಿ ಭಾಗವಹಿಸ್ತೀರಾ ನೀವು? ಖಂಡಿತವಾಗಿಯೂ ಇಲ್ಲ. ಯಾಕಂದರೆ ಯಾವುದೇ ಒಂದು ಬಂದ್ ಮಾಡುವಂಥದ್ದು ನಮ್ಮ ದೇಶಕ್ಕೆ ಹಿತಕ್ಕೆ ವಿರುದ್ಧವಾದದ್ದು. ಹಾಗಾಗಿ ಅದಕ್ಕೆ ಅನೇಕ ಮಾರ್ಗಗಳಿವೆ ಪ್ರಜಾಪ್ರಭುತ್ವದಲ್ಲಿ, ನಾವು ಅದನ್ನು ಭಾಗವಹಿಸ್ತೇವೆ, ಅದರಲ್ಲಿ ಇದು ಮಾಡ್ತೇವೆ. ಬಂದ್ ಮಾಡಲಿಕ್ಕೆ ನಮ್ಮದು ವಿರೋಧವಿದೆ. ಓಕೆ ಅರವಿಂದ್, ಇದು ಮಂಗಳೂರಿನ ಜನತೆಯ ಮಾತು, ನಾಳೆ ಬಂದ್ಗೆ ಯಾವುದೇ ರೀತಿಯಾದಂಥ ಬೆಂಬಲ ಇಲ್ಲ ಅನ್ನೋದನ್ನು ಹೇಳಿರುವಂಥದ್ದು ಅರವಿಂದ್. ಓಕೆ ಸುಖಪಾಲ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಈಗ ಮೈಸೂರಿಗೆ ಹೋಗೋಣ. ಮೈಸೂರಿನಿಂದ ನನ್ನ ಕೊಲೀಗ KP ನಾಗರಾಜ್ ನನ್ನ ಜೊತೆ ಇವಾಗ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಇವತ್ತು ಬೆಳಗ್ಗೆ 6 ಗಂಟೆ 7 ಗಂಟೆ ಸಮಯದಲ್ಲಿ ನಾವು ಜಿಲ್ಲಾ ಕೇಂದ್ರಗಳಿಂದ ಮಾಹಿತಿ ತಗೊಂಡಾಗ ಪರಿಸ್ಥಿತಿ ಬೇರೆ ಇತ್ತು. ಸಮಯ ಕಳೀತಾ ಇದ್ದ ಹಾಗೆಯೇ ಒಂದೊಂದೇ ಸಂಘಟನೆ ಬೆಂಬಲ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ. ಮೈಸೂರಿನ ಸ್ಥಿತಿಗತಿ ಏನು ಹಾಗಾದರೆ?
ಅರವಿಂದ್, ಮೈಸೂರಿನಲ್ಲಿ ಒಟ್ಟು 20 ಕಾರ್ಮಿಕ ಸಂಘಟನೆಗಳು, ಅಂದರೆ ವಿವಿಧ ಕಾರ್ಖಾನೆಗಳ ಒಟ್ಟು 20 ಕಾರ್ಮಿಕ ಸಂಘಟನೆಗಳು ಈಗಾಗಲೇ ಬಂದ್ಗೆ ನೈತಿಕವಾದಂತಹ ಬೆಂಬಲವನ್ನು ಕೊಟ್ಟಿದ್ದಾವೆ. ಮತ್ತು ಈ ಎಲ್ಲ ಸಂಘಟನೆಗಳ ಕಾರ್ಯಕರ್ತರು ಮೈಸೂರಿನ ಪುರಭವನದಿಂದ ನಾಳೆ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸ್ತಾರೆ. ಆದರೆ ಮೈಸೂರಿನ ಏನು ನಗರ ಬಸ್ ಸಂಚಾರದ ವ್ಯವಸ್ಥೆ ಇರ್ಬೋದು, ಅಥವಾ ಗ್ರಾಮಾಂತರ ಬಸ್ ಸಂಚಾರದ ವ್ಯವಸ್ಥೆ ಇರ್ಬೋದು, ಅಥವಾ ಆಟೋ ಚಾಲನೆ ಇರ್ಬೋದು, ಇವ್ಯಾವುದು ಕೂಡ ಈ ಕ್ಷಣದ ಮಟ್ಟಿಗೆ ಬಂದ್ ಆಗುವಂತಹ ಯಾವುದೇ ರೀತಿಯಂಥ ನಿರ್ದೇಶನವನ್ನು ಕೂಡ ಯಾವುದೇ ಸಂಘಟನೆಗಳು ಕೂಡ ನೀಡಿಲ್ಲ. ಕೇವಲ ನಮ್ಮದು ನೈತಿಕ ಬೆಂಬಲವಂತಷ್ಟೇ ಅವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಮೈಸೂರಿನಲ್ಲಿ ನಾಳೆ ಬಹುತೇಕ ಸಹಜವಾದಂತಹ ಸ್ಥಿತಿ ನಿರ್ಮಾಣವಾಗುವಂತಹ ಸಾಧ್ಯತೆ ತುಂಬ ನಿಚ್ಚಳವಾಗಿದೆ. ಈ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಕೂಡ ಒಂದು ಹಂತದ ಸಭೆಯನ್ನು ಕೂಡ ನಡೆಸಿದ್ದಾರೆ. ಅಂದರೆ ನಾಳೆ ಏನಾದರೂ ಜನಜೀವನದಲ್ಲಿ ವ್ಯತ್ಯಾಸಗಳಾದರೆ ರಜದ ವಿಚಾರದಲ್ಲಿ ಕೂಡ ತೀರ್ಮಾನಗಳನ್ನ ಜಿಲ್ಲಾಡಳಿತ ಕೈಗೊಳ್ಳಬೇಕಾಗುತ್ತೆ. ಆದರೆ ಯಾವುದೇ ಸಂಘಟನೆಗಳು ಕೂಡ ಏನು ತಮ್ಮ ವ್ಯವಸ್ಥೆಗಳನ್ನ ಬಂದ್ ಮಾಡಿ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ನೀಡುವಂಥ ನಿರ್ಧಾರವನ್ನು ಪ್ರಕಟಿಸಿಲ್ಲ. ಹಾಗಾಗಿ ಸದ್ಯದ ಮಟ್ಟಿಗೆ ನಾಳೆ ಮೈಸೂರು ಸಹಜ ಸ್ಥಿತಿಯಲ್ಲೇ ಇರುವಂತಹ ಸಾಧ್ಯತೆಗಳೇ ನಿಚ್ಚಳವಾಗಿ ಕಾಣ್ತಾ ಇದೆ. ಅರವಿಂದ್, ಕೆಪಿ ಇಲ್ಲಿ ಎರಡು ತರ ಇದೆ. ಕೆಲವರು ಬಂದ್ಗೆ ನಮ್ಮ ಬೆಂಬಲ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವು ಸಂಘಟನೆಗಳು ಬಂದ್ಗೆ ಬೆಂಬಲ ಇಲ್ಲ, ಆದರೆ ನಮ್ಮ ಸಿಬ್ಬಂದಿ ವರ್ಗ ಮುಷ್ಕರದಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳ್ತಾರೆ. ಸೊ ಇದನ್ನ ಯಾವ ರೀತಿ ಅರ್ಥೈಸಿಕೊಳ್ಬೇಕು? ಆ ಮೈಸೂರು ಭಾಗದಲ್ಲೂ ಈ ರೀತಿ ಗೊಂದಲ ಇದೆಯಾ? ಅರವಿಂದ್, ಇಲ್ಲ, ಸ್ಪಷ್ಟವಾಗಿ ಮೈಸೂರು ಭಾಗದಲ್ಲಿ ಏನು ಕಾರ್ಮಿಕ ಸಂಘಟನೆಗಳು ತಿಳಿಸಿರುವಂತಹದ್ದು ನಮಗೆ ಬಂದ್ಗೆ ನಮ್ಮ ಬೆಂಬಲವಿದೆ. ಆದರೆ ಏನು ಈಗಾಗಲೇ KSRTC ವಿಭಾಗದವರು ಕೂಡ ಸ್ಪಷ್ಟವನ್ನು ಪಡಿಸಿದ್ದಾರೆ, ನಮ್ಮ ಯಾವುದೇ ರೀತಿಯಾದಂಥ ಏನು ಕಾರ್ಮಿಕರು ಅಥವಾ ಡ್ರೈವರ್ಗಳು ಚಾಲಕರು ಯಾರೇ ಇರ್ಬೋದು ಅವರ್ಯಾರು ಕೂಡ ಮುಷ್ಕರಕ್ಕೆ ಇಳಿಯುವುದಿಲ್ಲ. ಅಂದರೆ ಆದರೆ ಬಂದ್ಗೆ ನಾವು ಬೆಂಬಲವನ್ನು ಕೊಡ್ತೇವೆ ಅಂತ. ಮತ್ತೊಂದು ಕಡೆಯಲ್ಲಿ ವಿವಿಧ ಆಟೋ ಚಾಲಕರು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ, ನಾವು ಆಟೋ ವ್ಯವಸ್ಥೆಯನ್ನು ಬಂದ್ ಮಾಡ್ತಾ ಇಲ್ಲ, ಆದರೆ ನಾವು ನೈತಿಕವಾದಂಥ ಬೆಂಬಲವನ್ನು ಕೊಡ್ತಾ ಇದ್ದೇವೆ ಅಂತ. ಅಲ್ಲಿಗೆ ಮೈಸೂರಲ್ಲಿ ದೊಡ್ಡ ಮಟ್ಟದ ಕನ್ಫ್ಯೂಷನ್ಸ್ ಇದ್ದಂತೆ ಕಾಣ್ತಾ ಇಲ್ಲ, ತಮ್ಮ ವ್ಯವಸ್ಥೆಗಳನ್ನ ಬಂದ್ ಮಾಡಿ ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇಲ್ಲ, ಆದರೆ ಬದಲಾಗಿ ನೈತಿಕವಾದಂಥ ಬೆಂಬಲವನ್ನಷ್ಟೇ ನೀಡ್ತಾ ಇದ್ದಾರೆ. ಅರವಿಂದ್, ಬೃಹತ್ ಪ್ರತಿಭಟನೆ ಮಾಡೋದಕ್ಕೆ ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಟ್ಟಿದೆಯಾ? ಯಾಕೆಂದರೆ ಬೆಂಗಳೂರಿನಲ್ಲಿ ಕೆಲವು ಕಡೆ ಆ ಥರ ಮಾತುಗಳು ಕೇಳಿ ಬರ್ತಾ ಇತ್ತು, ಆ ರೀತಿಗೆಲ್ಲ ನಾವು ಪರ್ಮಿಷನ್ ಕೊಡಲ್ಲ ಅಂತ. ಮೈಸೂರಿನಲ್ಲಿ ಹೇಗಿದೆ? ಈಗಾಗಲೇ ಮೈಸೂರಿನಲ್ಲಿ ಪ್ರತಿಭಟನೆಗೆ ಪೊಲೀಸರ ಅನುಮತಿಯೂ ಕೂಡ ಸಿಕ್ಕಿದೆ. ಮೈಸೂರಿನ ಟೌನ್ ಹಾಲ್ನಿಂದ ನಾಳೆ ಬೆಳಿಗ್ಗೆ 10:00 ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರು ಟೌನ್ ಹಾಲ್ನಿಂದ ಮತ್ತು ಪೊಲೀಸರು ನಿರ್ದೇಶನ ಮಾಡಿರುವಂಥ ರಸ್ತೆಯಲ್ಲಿ, ಅಂದರೆ ಜಿಲ್ಲಾಧಿಕಾರಿ ಕಚೇರಿಯವರಿಗೂ ಕೂಡ ಪ್ರತಿಭಟನಾ ಮೆರವಣಿಗೆ ನಡೆಯುತ್ತೆ. ಅದಕ್ಕೆ ಯಾವುದೇ ರೀತಿಯಂಥ ತೊಂದರೆಗಳಿಲ್ಲ. ಮೈಸೂರಿನ ಪೊಲೀಸ್ ಇಲಾಖೆ ಈಗಾಗಲೇ ಆ ಒಂದು ಕಾರ್ಮಿಕ ಸಂಘಟನೆಗಳಿಗೆ ಅಧಿಕೃತವಾದಂಥ ಪತ್ರವನ್ನು ಕೂಡ ರವಾನೆ ಮಾಡಿದೆ. ಅರವಿಂದ್. ಓಕೆ, KP ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.